ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಶಾಲಾ ಕಾಲೇಜುಗಳನ್ನು ಉಚಿತ ವಿದ್ಯುತ್ ಸೌಲಭ್ಯ ಪಡೆಯೋದಕ್ಕೋಸ್ಕರ ಸೇವಾ ಸಿಂಧು ಪೋರ್ಟಲಲ್ಲಿ ನೋಂದಣಿ ಮಾಡಬೇಕಾಗಿದೆ. ಯಾವ ರೀತಿ ನೋಂದಣಿ ಮಾಡಬೇಕು ಅಂತ ಆಲ್ರೆಡಿ ನಿನ್ನೆ ವಿಡಿಯೋ ಮಾಡಿದ್ದೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ನೋಡಿ ಸರ್ಚ್ ಮಾಡಿ ನೀವು ನೋಂದಣಿಯನ್ನು ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ನಾವು ನೋಂದಣಿ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಏನಪ್ಪ ಅಂದರೆ, ಅಟ್ ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಕ್ಕಂಥ ಮುಖ್ಯ ಶಿಕ್ಷಕರ ಒಂದು ಮೊಬೈಲ್ ನಂಬರ್ ಅಲ್ಲಿ ಇಲ್ಲ. ಈ ಹಿಂದೆ ಯಾರೋ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಇತ್ತು, ಓ ಟಿ ಪಿ ಅದಕ್ಕೆ ಹೋಗುತ್ತೆ. ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎನ್ನುವ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಜೊತೆಗೆ ಇನ್ನೂ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಲಿಂಕ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ವೆಬ್ಸೈಟಲ್ಲಿ ಅವೈಲಬಲ್ ಇರಲಿಲ್ಲ. ಸೊ ಈಗ ಅವೈಲಬಲ್ ಆಗಿದೆ. ಅದನ್ನು ಯಾವ ರೀತಿ ಸರ್ಚ್ ಮಾಡಬೇಕು ಅನ್ನೋ ಒಂದು ಎರಡು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೆ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಸ್ಕೂಲ್ ರಿಲೇಟೆಡ್ ಆಲ್ ಆನ್ಲೈನ್ ವರ್ಕ್ಸ್ಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟನ್ನು ಪಡಿತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಲಿಂಕ್ ಯಾವ ರೀತಿ ಸರ್ಚ್ ಮಾಡಬೇಕಪ್ಪ ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ. ಈಗ ನೀವು ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಬಾರಲ್ಲಿ, ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಈ ಒಂದು ಸ್ಕೂಲ್ ಎಜುಕೇಷನ್ ಇದಕ್ಕೆ ಬನ್ನಿ. ಹಾಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ, ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ಬೋದು ಈಗ ಆ್ಯಡ್ ಮಾಡಿದ್ದಾರೆ, ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ, ಈ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಲಿಂಕನ್ನು ಉಪಯೋಗಿಸಿ ಮಾಹಿತಿಯನ್ನು ನೀಡಿ ಅಂತ ಇದೆ. ಸೊ ಇಲ್ಲಿ ಎರಡು ಲಿಂಕ್ ಇದೆ, ನೀವು ಮೊದಲೇ ಲೈನ್ ಕ್ಲಿಕ್ ಮಾಡಿದರೆ ನಿಮಗೆ ಆದೇಶವನ್ನು ನೀವು ನೋಡ್ಬೋದು. ಈ ಸರ್ಕಾರಿ ಶಾಲೆಗೆ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಲಿಂಕನ್ನು ಉಪಯೋಗಿಸಿ ಅಂತ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಒಂದು ನೋಡಿ, ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳು ಮತ್ತು ಪಿ ಯು ಕಾಲೇಜುಗಳಿಗೆ ಉಚಿತ ವಿದ್ಯುತ್ಗಾಗಿ ಆನ್ಲೈನ್ ಅರ್ಜಿ ಒಂದು ಲಿಂಕ್ ಈಗ ಸುಲಭವಾಗಿ ಓಪನ್ ಆಗುತ್ತೆ. ಓಕೆನಾ, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಈಗ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಏನಪ್ಪ ಅಂದರೆ, ಈಗ ನಾವು ನಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕಿದರೆ ಅಟ್ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಬರದೆ, ಈ ಹಿಂದೆ ಯಾರೋ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಶಿಕ್ಷಕರ ಮೊಬೈಲ್ ನಂಬರ್ ಬರುತ್ತೆ, ಅದನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ನಾನು ನಿಮಗೆ ಈಗ ತೋರಿಸ್ತೇನೆ. ಈಗ ನಿಮಗೆ ಅದಕ್ಕೂ ಮೊದಲು ನೋಡಿ, ಈಗ ನಾನು ಒಂದು ಶಾಲೆಯ ಡೈಸ್ ಕೋಡ್ ಹಾಕಿ ನಿಮಗೆ ಚೆಕ್ ಮಾಡ್ತೇನೆ. ಚೆಕ್ ಮಾಡಿದಾಗ ಇಲ್ಲಿ ಒಂದು ಶಾಲೆಯ ಡೀಟೇಲ್ಸ್ ಓಪನ್ ಆಯಿತು. ಇಲ್ಲಿ ಮೊಬೈಲ್ ನಂಬರ್ ನೋಡಿದೆ, ಇದು ಇಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಈಗ ಇರುವ ಮುಖ್ಯ ಶಿಕ್ಷಕರದಲ್ಲ, ಈ ಹಿಂದೆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಮುಖ್ಯ ಶಿಕ್ಷಕರದು. ಸೊ ಇಲ್ಲಿ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ನೋಡಿ, ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಈಗ ನಾನು ನಿಮಗೆ ತೋರಿಸ್ತೇನೆ. ಸೊ ನೀವು ಈಗೇನು ಮಾಡಿ ಅಂದರೆ, ಈ ಒಂದು ಟ್ಯಾಬನ್ನು ಕ್ಲೋಸ್ ಮಾಡಿ. ನ್ಯೂ ಟ್ಯಾಬಲ್ಲಿ ನೀವು ಎಲ್ಲಿಗೆ ಲಾಗಿನ್ ಆಗಬೇಕು, ನಿಮ್ಮ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಬೇಕು. ಎಸ್ ಎ ಟಿ ಎಸ್ ಕರ್ನಾಟಕ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು, ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್ ಅಂತೀವಲ್ಲ, ಸೊ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ, ಈ ಒಂದು ಇದರಲ್ಲಿ ನಿಮ್ಮ ಶಾಲೆಗೆ ಲಾಗಿನ್ ಆಗಿ. ಸೊ ಈ ಎಸ್ ಎ ಟಿ ಎಸ್ಸಲ್ಲಿ ನಾವು ಸ್ಕೂಲ್ ಪ್ರೊಫೈಲ್ ಅಂತ ಬರುತ್ತೆ, ಇಲ್ಲಿ ನಾವು ಶಿಕ್ಷಕರ ಮೊಬೈಲನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ, ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ ಯು ಡೇಸ್ ಪ್ಲಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ಪ್ಲೀಸ್ ಸೆಲೆಕ್ಟ್ ಆ್ಯನ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಇಲ್ಲಿ 24-25 ಆಟೋಮೆಟಿಕಾಗಿ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನೋಡ್ಬೋದು, ಸೆಕ್ಷನ್ 1 ಸ್ಕೂಲ್ ಪ್ರೊಫೈಲ್ ಲೊಕೇಶನ್ ಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನಲ್ಲಿ A1 ಮತ್ತು A2 ಅಂತ ಎರಡು ಆಪ್ಷನ್ ಇದೆ. ಅದರಲ್ಲಿ ಮೊದಲನೇದು A1 ಸ್ಕೂಲ್ ಪರ್ಟಿಕ್ಯುಲರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ, ಇಲ್ಲಿ ಬಂದಿರತಕ್ಕಂಥ ಮಾಹಿತಿನೇ ಅಲ್ಲೇ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಸೇವಾ ಸಿಂಧುವಿನಲ್ಲಿ. ಸೊ ಹಾಗಾಗಿ ಇಲ್ಲಿ ಮೊಬೈಲ್ ನಂಬರ್ ಏನಿದೆ, ಇಲ್ಲಿ ಕಾಣ್ತದೆ ನೋಡಿ, 1.14 ಮೊಬೈಲ್ ನಂಬರ್ ಅಂತ ಇಲ್ಲೈತಲ್ವ. ಸೊ ಇಲ್ಲಿ ಏನು ನಾವು ಮೊಬೈಲ್ ನಂಬರ್ ಇರುತ್ತಲ್ಲ, ಇದೇ ಮೊಬೈಲ್ ನಂಬರೇ ಆ ಸೇವಾ ಸಿಂಧು ಪೋರ್ಟಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಇಲ್ಲಿ ಅಪ್ಡೇಟ್ ಮಾಡಿದರೆ, ಈಗ ಪ್ರಸ್ತುತ ಇರ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಿಕೊಂಡ್ರೆ, ವಿತಿನ್ 5 ಸೆಕೆಂಡಲ್ಲಿ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಯಾವ ರೀತಿ ಅಪ್ಡೇಟ್ ಮಾಡೋದಂದರೆ, ಈ ಮೊಬೈಲ್ ನಂಬರ್ ಅಂತ ಇರ್ತದಲ್ವ, ಅಲ್ಲಿ ಈಗ ಪ್ರಸ್ತುತ ಇರುವ ಶಿಕ್ಷಕರ ಮೊಬೈಲ್ ನಂಬರನ್ನು
ಎಂಟ್ರಿ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ರೆಸ್ಪಾಂಡೆಂಟ್ ನೇಮ್ ಅಂತ ಇದೆಯಲ್ವ, ಅದನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿ ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಅಂತ ಎರಡು ಕಾಲಮ್ ಇದೆ, ಒಂದು ಹೆಡ್ ಆಫ್ ದ ಸ್ಕೂಲು ಮತ್ತು ರೆಸ್ಪಾಂಡೆಂಟ್ ನೇಮ್ ಅಂತ. ಎರಡಕ್ಕೂ ಒಂದೇ ನಂಬರನ್ನು ಹಾಕಿ, ಅಟ್ ಪ್ರೆಸೆಂಟ್ ಕರ್ತವ್ಯ ನಿರ್ವಹಿಸುವ ಹೆಡ್ ಮಾಸ್ಟರ್ ನಂಬರನ್ನೇ ಎರಡರಲ್ಲೂ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅವರ ರೆಸ್ಪಾಂಡೆಂಟ್ ನೇಮನ್ನು ಅಥವಾ ಹೆಡ್ ಮಾಸ್ಟರ್ ನಂಬರ್ ನೇಮನ್ನು ಇಲ್ಲಿ ಅಪ್ಡೇಟ್ ಮಾಡಿ. ಸೊ ಎರಡು ಫೋನ್ ನಂಬರ್ ಮತ್ತು ಹೆಸರನ್ನು ಅಪ್ಡೇಟ್ ಮಾಡಿ, ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನೋಡ್ಬೋದು ಕೆಳಗೆ ಎರಡು ಆಪ್ಷನ್ ಇದೆ, ಒಂದು ಅಪ್ಡೇಟ್ ಅಂತ ಇದೆ, ಮತ್ತೊಂದು ವ್ಯಾಲಿಡೇಟ್ ಅಂತ ಇದೆ. ಮೊದಲು ನಾವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಶ್ಯೂರ್ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು. ಹೇಗೆ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಈಗ ವ್ಯಾಲಿಡೇಟ್ ಮಾಡಬೇಕು, ಬರೀ ಅಪ್ಡೇಟ್ ಮಾಡಿದ ಸಾಲದು, ನಾವಿಲ್ಲಿ ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ, ಆರ್ ಶ್ಯೂರ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಯು ಡೇಸ್ ಪ್ಲಸ್ ಫಾರಮ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂತು. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಈಗ ನೋಡ್ಬೋದು ಸ್ಕೂಲ್ ಪರ್ಟಿಕ್ಯುಲರು ರೈಟ್ ಮಾರ್ಕ್ ಬಂದಿದೆ, ವೆರಿಫೈಡ್ ವ್ಯಾಲಿಡೇಟು ರೈಟ್ ಮಾರ್ಕ್ ಬಂದಿದೆ. ಈಗ ನಮ್ಮ ಪ್ರೊಫೈಲು ಅಟ್ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರ ಮಾಹಿತಿ ಅಪ್ಡೇಟ್ ಆಗಿದೆ. ಸೊ ಈಗ ನೀವು ಸೇವಾ ಸಿಂಧುವಿನಲ್ಲಿ ಆ ಮಾಹಿತಿನ ಯು ಡೇಸ್ ಪ್ಲಸ್ ಹಾಕಿದರೆ ಅಟ್ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರ ಒಂದು ಮೊಬೈಲ್ ನಂಬರ್ ಬರುತ್ತೆ, ಬನ್ನಿ ಚೆಕ್ ಮಾಡೋಣ. ಸೊ ಹೀಗೆ ನಾವು ಸ್ಕೂಲು ಎಜುಕೇಷನ್ ಕರ್ನಾಟಕ ವೆಬ್ಸೈಟಿಗೆ ಬರ್ತೀನಿ. ಸ್ಕೂಲ್ ಎಜುಕೇಷನ್ ಕರ್ನಾಟಕ ವೆಬ್ಸೈಟಿಗೆ ಬಂದು ಇಲ್ಲಿ ಸೇವಾ ಸಿಂಧು ಸೌಲಭ್ಯವನ್ನು ಇದಕ್ಕೆ ಲಿಂಕ್ ಮೇಲೆ ಎರಡನೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಡೈಸ್ ಕೋಡನ್ನು ಹಾಕ್ತೇನೆ. ಡೈಸ್ ಕೋಡನ್ನು ಹಾಕಿ ನೆಕ್ಸ್ಟ್ ಒಂದು ಇಲ್ಲಾದ್ರೂ ಒಂದು ನೋಡಿ ಕ್ಲಿಕ್ ಮಾಡಿದರೆ ನೋಡ್ಬೋದು ಈಗ ಇರುವ ಒಂದು ಮುಖ್ಯ ಶಿಕ್ಷಕರ ಒಂದು ಮೊಬೈಲ್ ನಂಬರ್ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು, ಸರಿನಾ? ಸೊ ಈ ರೀತಿ ನೀವೇನು ಮಾಡ್ಬೋದು, ಅಟ್ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ಸುಲಭವಾಗಿ ಅಪ್ಡೇಟ್ ಮಾಡಿ ಶಾಲಾ ವಿದ್ಯುತ್ ಸೌಲಭ್ಯಕ್ಕಾಗಿ ನೀವು ಉಚಿತವಾಗಿ ನೋಂದಣಿಯನ್ನು ಮಾಡ್ಕೋಬೋದು. ಓಕೆ, ಈ ಒಂದು ಮಾಹಿತಿ ನನಗನ್ಸಿದ ಮಟ್ಟಿಗೆ ತುಂಬ ಉಪಯುಕ್ತ ಅನಿಸುತ್ತೆ. ಸೊ ನಿಮಗೂ ಹಾಗೆ ಅನಿಸಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ಇದೇ ರೀತಿಯ ಮಾಹಿತಿಗಳಿಗೆ ನಮ್ಮ SETS ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.